ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಕೋಟ್ನೂರು ಗ್ರಾಮದಲ್ಲಿ ಯಾರೋ ಕಿಳಿಗೇಡಿಗಳು ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ದಲಿತ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದಿಂದ ಹುಣಸಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ಪ್ರತಿಭಟನೆ ಮಾಡಿ ಹುಣಸಗಿ ತಹಸೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಶಿವು ರಾಠೋಡ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಹುಣಸಗಿ. ತಾರೀಕು 25/1/2024 ನಡೆಯುತ್ತಿರುವಂತಹ ಹುಣಸಗಿ ತಾಲೂಕಿನ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತ ನನ್ನ ತಾಲೂಕಿನ ದಲಿತ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಹಿತಾಸಕ್ತಿಯ ದಲಿತ ಒಕ್ಕೂಟದ ಎಲ್ಲ ಅಧಿಕಾರಿಗಳು, ಸ್ನೇಹಿತರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು, ಈಗಾಗಲೇ ನಮಗೆ ಒಂದು ಸಂದೇಶ ಕೂಡ ಬರ್ತಾ ಇದೆ. ದಕ್ಷಿಣ ಮತಕ್ಷೇತ್ರದ ಕೋಟ್ನೂರಿನಲ್ಲಿ ನಮ್ಮ ನಿಮ್ಮನ ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಅನೇಕ ರೀತಿಯ ಸ್ವಲ್ಪ ಜನಕ್ಕೆ ಕಾರಣಭೂತರಾಗುತ್ತ ಇಡೀ ದಲಿತರು ಮೆಚ್ಚುವಂತ ನಮ್ಮ ನಿಮ್ಮನ ನಾಯಕರಾಗುವಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಕಿರಗೇಡಿಗಳು ಅಪಮಾನವನ್ನು ಮಾಡಿದವರು ಖಂಡಿಸಿ, ಆ ಅಪಮಾನವನ್ನು ಮಾಡಿದಂತ ವ್ಯಕ್ತಿಗೆ ಕೂಡಲೇ ಬಂಧಿಸಬೇಕು, ಜೊತೆಗೆ ಅವನಿಗೆ ಗಡಿಪಾರ ಮಾಡುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇದು ನಮ್ಮ ಹಿತಾಸಕ್ತಿಯ ದಲಿತ ಒಕ್ಕೂಟದ ಒಂದು ಘೋಷಣೆ. ಇವತ್ತು ಯಾಕೆ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲ ನೋಡ್ತಕ್ಕಂತ ಮಾತು, ಯಾಕಂದ್ರೆ ನಾಳೆ ಅವರು ಬರೆದಿರ್ತಕ್ಕಂತ ಡಾಕ್ಟರ್ ಬಿಆರ್ ಸಾಹೇಬರು ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂತ ಸಂವಿಧಾನ ಅನ್ಯಾಯವನ್ನು ಈ ಗಂಡು ಮೆಟ್ಟಿನ ನೆಲದಿಂದ ನಾವು ಖಂಡಿಸುತ್ತೇವೆ. ಸ್ಥಳೀಯ ತಹಸೀಲ್ದಾರ್ ಸಾಹೇಬರು ಬರುವಂತ ಲಕ್ಷಣ ಇದೆ. ವೆಂಕಟಗಿರಿ ಅವರು, ರಾಘು ಅವರು, ಕುಲಕರ್ಣಿ ಅವರು, ಕಟ್ಟಿಮನ್ನಿ ಅವರು ಈ ಒಂದು ಸ್ವತಂತ್ರ ಹೋರಾಟದ ನೆಲೆಯಲ್ಲಿರ್ತಕ್ಕಂತ ನಾವು ಇಂಥ ದುಷ್ಟ ಶಕ್ತಿಗಳು ಯಾವೊಬ್ಬ ಸಹೋದರೇ ಅಲ್ಲ, ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಅಲ್ಲ, ಅವ ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆ ವ್ಯಕ್ತಿ ಒಬ್ಬ ಜವಾಬ್ದಾರಿ ವ್ಯಕ್ತಿ, ಮೇಲಾಗಿ ಕೇಂದ್ರ ಸರ್ಕಾರ ಪೊಲೀಸ್ ಇಲಾಖೆ ಏನೋ ಮಾಡಿ ಮೇಲೆ ಧನ್ಯವಾದಗಳು, ಇಲ್ಲದಿದ್ದರೆ ಈ ವಿಷಯಕ್ಕೂ ಕೂಡ ದಿಟ್ಟ ಪೊಲೀಸ್ ಇಲಾಖೆ. ಯಾವುದೇ ಒಬ್ಬ ಪುಡಾರಿ, ಯಾವುದೇ ಒಬ್ಬ ಹಳ್ಳಿ ಕೆಟ್ಟ ಹುಡುಗ, ಕೆಟ್ಟ ವ್ಯಕ್ತಿ ಮೇಲೆ ತಮ್ಮ ವಾಲಂಟರಿ ಆಗಿ ಇಲಾಖೆಯಿಂದ ಕೇಸ್ ದಾಖಲೆ ಮಾಡುತ್ತಾರೆ. ಡಾಕ್ಟರ್ ಬಿ ಜಿಂದಾಬಾದ್, 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 ಜಿಂದಾಬಾದ್. ಕಲಬುರಗಿ ಜಿಲ್ಲೆ ಕೋಟನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಅವರು ಭಾವಚಿತ್ರ ಕಾವು ಮಾಡಿದ ಭ್ರಷ್ಟ ಏಡಿಗಳಿಗೆ ಏನು ಧಿಕ್ಕಾರ? ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ ದೇಶದ್ರೋಹಿಗೆ ಏನು ಧಿಕ್ಕಾರ? ಬೇಕೇ ಬೇಕು, ಬೇಕೇ ಬೇಕು ದಲಿತ ಸಾಮೂಹಿಕ ಸಂಘಟನೆ ಹೋರಾಟಕ್ಕೆ, ಹುಣಸಗಿ ದಲಿತ ಸಾಮೂಹಿಕ ಸಂಘಟನೆಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಕೊಟ್ಟಕ್ಕೂರು ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ದೇಶದ್ರೋಹಿಗಳು ಹೇಳಿ ಧಿಕ್ಕಾರ? ದಯವಿಟ್ಟು ಪೊಲೀಸ್ ಅಧಿಕಾರಿಗಳ ಮನವಿ, ಹೋರಾಟ ಮಾಡುವವರಿಗೆ ದಯವಿಟ್ಟು ತಾವು ಅವಕಾಶ ಮಾಡಿಕೊಡಬೇಕು. ಬೈಕ್ ಸವಾರರ ಮತ್ತು ಅವರನ್ನು ದಯವಿಟ್ಟು ಒಬ್ಬ ಕಾರ್ಮಿಕನ ಮಗ ಇದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಾನೆ ಅಂದ್ರೆ ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ದಲಿತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಾನಂದ್ರೆ, ಒಬ್ಬ ಕಾರ್ಮಿಕನ ಮಗ ಒಬ್ಬ ಡಾಕ್ಟರ್ ಇಂಜಿನಿಯರ್ ಆಗ್ತಾರಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಸಂವಿಧಾನದ ಕಾರಣ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಸಮಾಜಕ್ಕಾಗಿ ಅಲ್ಲ, ಎಲ್ಲರಿಗೋಸ್ಕರ ಅವರು ಕೆಲಸವನ್ನು ಮಾಡಿದ್ದಾರೆ, ಎಲ್ಲರಿಗೋಸ್ಕರ ಅವರ ಒಂದು ರಾಜ್ಯಾದ್ಯಂತ
ಉಗ್ರವಾದ ಮತ್ತು ಸೂಕ್ತವಾಗಿ ಅಂಬೇಡ್ಕರ್ ಪುತ್ಥಳಿ ಪುತ್ಥಳಿ ಇರ್ಬೋದು, ಇವತ್ತು ಅನೇಕ ಆದರ್ಶಪ್ರಾಯ ವ್ಯಕ್ತಿಗಳಾದ ಪುತ್ಥಳಿಗಳು ಇರ್ಬೋದು, ಅವು ಎಲ್ಲವುಗಳಿಗೆ ರಕ್ಷಣೆಯನ್ನು ಕೊಡಬೇಕು. ಮತ್ತು ಇರ್ತಕ್ಕಂಥ ಜಾಗದಲ್ಲಿ ಸಿಸಿ ಟಿವಿಗಳನ್ನು ಅಳವಡಿಸುವ ಮುಖಾಂತರ ತಾವು ಒಂದು ರಕ್ಷಣೆಗೆ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತಾ ಈ ಪ್ರತಿಭಟನೆ ಶೋಧನೆ ಮಾಡಿ ಅವರು ಐದು ಜನರನ್ನು ಹಿಡಿದು ಸತ್ಯವನ್ನು ಬಯಲಿಗೆ ತರುವುದಲ್ಲದೆ ಇವರಿಂದಿರ್ತಕ್ಕಂಥ ವೈಟ್ ಅಂಡ್ ವೈಟ್ ಕುತಂತ್ರಿಗಳನ್ನ ಹೊರಗೆ ತರ್ತಕ್ಕಂಥ ಪ್ರಯತ್ನ ಪೊಲೀಸ್ ಇಲಾಖೆ ಮೇಲೆ ನಂಬಿರ್ತಕ್ಕಂಥವ್ರು ನಾವು. ಆ ಕೆಲಸ ಅವ್ರು ಮಾಡಬೇಕಂತ ಮತ್ತು ಮಾಡ್ತಾರಂತ ವಿಶ್ವಾಸನೂ ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತೇನೆ.